ಈಗಾಗಲೇ ಯೋಹಾನನು ಬರೆದ ಸುವಾರ್ತೆ 16:20 ಆಧಾರವಾಗಿಟ್ಟುಕೊಂಡು ನಾನು ಅನೇಕ ಸಂದೇಶಗಳನ್ನು ನೀಡುತ್ತಾ ಬಂದಿದ್ದೇನೆ. ಮುಂದುವರೆದಂತ ಸಂದೇಶವನ್ನು ಈ ದಿನ ಸ್ವಲ್ಪ ಹೊತ್ತು ನಾವು ವಾಕ್ಯಾನುಸಾರವಾಗಿ ಕೊಡ್ತಾ ಬರೋಣ. ಈ ಯೋಹಾನನು ಬರೆದ ಸುವಾರ್ತೆ 16:20 ನಾವು ಬರುವಾಗ ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಶಿಷ್ಯರನ್ನ ಕುರಿತು ಮಾತನಾಡುವಾಗ ಆತನು ಈ ಲೋಕವನ್ನ ಬಿಟ್ಟು ಹೋಗುವಂತ ಒಂದು ಸೂಚನೆಯನ್ನ ಆ ಶಿಷ್ಯರಿಗೆ ಕೊಡುವಾಗ ಶಿಷ್ಯರಿಗೆ ಅವರ ಮುಖ ಬದಲಾಗ್ತದೆ, ಅವರಿಗೆ ದುಃಖ ಆಗ್ತದೆ. ಈತನು ನಮ್ಮನ್ನು ಬಿಟ್ಟು ಹೋಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಈತನು ನಮ್ಮನ್ನು ಬಿಟ್ಟು ಹೋಗುವುದೇನು ಎಂಬುದಾಗಿ ಅವರ ಮುಖದಲ್ಲಿ ಪ್ರಶ್ನೆಗಳು ಮೂಡಿದಾಗ ಕರ್ತನು ತಾನೇ ಶಿಷ್ಯರನ್ನ ಕುರಿತು ಆತನು ಹೇಳುವಂತ ಮಾತು, ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು, ನಿಮ್ಮ ದುಃಖವು ಹೋಗಿ ಆನಂದವು ಬರುವುದೆಂಬುದಾಗಿ ಹೇಳಿ ಅವರನ್ನ ಸಂತೈಸುವಂತದನ್ನ ನೋಡುವಂತವರಾಗಿದ್ದೇವೆ. ನಾವು ಮುಂದೆ ನೋಡ್ತೇವೆ, ನಾವು ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ನೋಡ್ರಿ, ಕರ್ತನಾದಂತ ಯೇಸು ಕ್ರಿಸ್ತ ಹೇಳುವಂತ ಮಾತೇನು, ನಿಮಗೆ ದುಃಖ ಉಂಟಾಗ್ತದೆ, ದುಃಖ ಬರುವಂತದ್ದಾಗಿದೆ. ಲೋಕವು ಸಂತೋಷ ಪಡುವಾಗ, ಲೋಕದ ರೀತಿಯಲ್ಲಿ ಜನರು ಉಲ್ಲಾಸ ಪಡುವಾಗ ನೀವು ದುಃಖ ಪಡುವಂತವರಾಗಿರ್ತೀರಿ. ಯಾಕೆಂದರೆ ನೀವು ಈ ಲೋಕದವರಲ್ಲ. ನಾವು ಅದೇ 16:33 ಬರುವಾಗ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಕರ್ತನು ಹೇಳುವಂತ ಮಾತನಾಡುವಂತವರಾಗಿದ್ದೇವೆ. ಈ ಲೋಕದಲ್ಲಿ ನೀವು ಜೀವಿಸುವಾಗ ನಿಮಗೆ ಅನೇಕ ಸಂಕಟಗಳು, ದುಃಖಗಳು, ವೇದನೆಗಳು ಬರುವಂತದ್ದಾಗಿದೆ. ಆದರೆ ಆ ಯಾವ ಸಂಕಟಗಳು, ದುಃಖಗಳು ಶಾಶ್ವತವಾಗಿ ನಿಮ್ಮ ಬಳಿಯಲ್ಲಿ ಉಳುಕೊಳ್ಳುವುದಿಲ್ಲ. ಹಾಗಾಗಿ ಈ ಲೋಕದಲ್ಲಿ ಬರುವಂತ ಎಲ್ಲ ಕಷ್ಟಗಳು, ಸಂಕಟಗಳು ತೀರಿ ಆನಂದವು ನಿಮಗೆ ಬರುವಂತದ್ದಾಗಿದೆ. ಆ ಬರುವಂತ ಆನಂದ ಹೇಗೆ ಇರ್ತದೆ ಎಂಬುದಾಗಿ ಹೇಳುವಾಗ ಏನಾಗ್ತದೆ ಅಂತ, ಅದು ಯಾರು ನಿಮ್ಮಿಂದ ತೆಗೆಯಲಾರದಂತ ಆನಂದವಾಗುತ್ತದೆ. ನಿಮ್ಮ ಹೃದಯಕ್ಕೆ ಆನಂದವಾಗುವುದು, ಆಗ ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಆತ್ಮೀಕರಾಗಿ ನಾವು ಜೀವಿಸುವಾಗ, ಆತ್ಮೀಕ ಆನಂದವನ್ನು ನಾವು ಅನುಭವಿಸುವಾಗ ಆ ಆನಂದವನ್ನು ನಮ್ಮಿಂದ ತೆಗೀಲಿಕ್ಕೆ ಯಾರಿಂದು ಸಾಧ್ಯವಾಗುವುದಿಲ್ಲ ಎಂಬುದಾಗಿ ದೇವರು ತಾನೇ ತನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. ಹಾಗಾದರೆ ಈ ಲೋಕದಲ್ಲಿ ನಮಗೆ ಬರುವಂತ ದುಃಖಗಳಿಗೆ, ಕಷ್ಟಗಳಿಗೆ ಕಾರಣವೇನು? ಯಾಕೆ ನಮಗೆ ದುಃಖಗಳು ಬರ್ತದೆ? ಯಾಕೆ ನಾವು ದುಃಖವನ್ನು ಅನುಭವಿಸ್ತೇವೆ ಎಂಬುದಾಗಿ ನಾವು ಪ್ರಶ್ನೆಯನ್ನು ಮಾಡಿಕೊಂಡಾಗ, ಯಾವ ನಾವು ಎಂತ ಆತ್ಮಿಕರಾಗಿದ್ದರೂ ಕೂಡ ನಾವು ಎಷ್ಟೋ ರೀತಿಯಲ್ಲಿ ನಾವು ದೇವರ ಮುಂದೆ ನಾವು ನಮ್ಮನ್ನ ತಗ್ಗಿಸಿಕೊಂಡು ನಾವು ಜೀವಿಸ್ತಾ ಇದ್ರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ದುಃಖಗಳು ನಮ್ಮನ್ನ ಆವರಿಸುವಂತದ್ದಾಗಿದೆ. ಹೀಗಿರುವಾಗ ನಮಗೆ ಈ ಲೋಕದಲ್ಲಿ ದುಃಖಗಳು ಹೇಗೆ ಬರುತ್ತದೆ, ಯಾಕೆ ಬರುತ್ತದೆ ಎಂಬುದಾಗಿ ನೋಡುವಾಗ, ಹೇಗೆ ಬರುತ್ತದೆ ಎಂಬುದಾಗಿ ನಾವು ನೋಡುವಾಗ ನಮಗೆ ವಾಕ್ಯದಲ್ಲಿ ನಮಗೆ ಅದಕ್ಕೆ ಉತ್ತರವಿದೆ. ಶೋಧನೆಗಳು ಅದು ಹೇಗೋ ಬರ್ತವೆ, ಅದಕ್ಕೆ ಕಾರಣ ಗೊತ್ತಿಲ್ಲ. ಕುಟುಂಬದಲ್ಲಿ ನಾವು ಬಹಳ ಚಂದವಾಗಿರ್ತೇವೆ, ಕುಟುಂಬದ ಎಲ್ಲಾ ಪರಿಸ್ಥಿತಿಗಳು ಕೂಡ ಬಹಳ ಸುಂದರವಾಗಿ ನಡೀತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅಚಾನಕ್ಕಾಗಿ ಅನೇಕ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತವೆ. ಆ ಸಮಸ್ಯೆಗಳ ಮೂಲಕವಾಗಿ ಸೈತಾನನು ನಮ್ಮನ್ನ ಬಾಧಿಸಿ ನಮ್ಮನ್ನು ಆತನು ಅಗ್ನಿ ಪರೀಕ್ಷೆಗೆ ತಳ್ಳಿ ಆತನು ಬಹುತೇಕ ಗೆಲ್ಲುವುದಕ್ಕೆ ಪ್ರಯತ್ನವನ್ನು ಮಾಡುವಂತವನಾಗಿರ್ತಾನೆ. ಹಾಗಾಗಿ ಶೋಧನೆಗಳು ಹೇಗೋ ಬರುತ್ತವೆ ಎಂಬುದಾಗಿ ನಮ್ಗೆ ಗೊತ್ತಿದೆ. ಆ ಶೋಧನೆಗಳು ಬರುವಾಗ ನಮ್ಗೆ ಯಾವ ರೀತಿಯ ಒಂದು ಪರಿಹಾರವನ್ನ ದೇವರು ಕೊಟ್ಟಿದ್ದಾನೆ ಎಂಬುದನ್ನು ನೋಡುವಾಗ, ಪರಿಷ್ಕಾರವನ್ನ ಕೊಟ್ಟಿದ್ದಾನೆ ಎಂಬುದನ್ನು ನೋಡುವಾಗ ನಾವು ನೋಡ್ತೇವೆ. ಆದರೆ ಶೋಧನೆಗಳು ಹೇಗೋ ಬರುತ್ತವೆ, ಆದರೆ ಅವರನ್ನ ಜಯಿಸುವಂತ ಶಕ್ತಿಯನ್ನ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ಕರ್ತನು ತಾನೇ ವಾಗ್ದಾನ ಮಾಡಿದ್ದಾನೆ. ಅದ ಪ್ರಿಯ ದೇವ ಜನರೇ, ಈಗಾಗಲೇ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಸಂದೇಶಗಳಿಗೆ ನಾನು ಹೇಳುವ ಪ್ರಕಾರವಾಗಿ ವಾಕ್ಯಾನುಸಾರವಾಗಿ ಆ ವಾಗ್ದಾನಗಳನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡಬೇಕು, ಆ ವಾಗ್ದಾನಗಳನ್ನು ಹಿಡಿದು ನಾವು ಧ್ಯಾನ ಮಾಡಬೇಕು. ಆಗ ದುಃಖಗಳು ಹೋಗಿ ಆನಂದವು ಬರುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಈ ರಾತ್ರಿ ವೇಳೆ ನಾವು ನೋಡುವಾಗ ನಾವು ದುಃಖಗಳನ್ನ ಪಡಬೇಕಾದರೆ, ನಮಗೆ ದುಃಖಗಳು ಬರಬೇಕಾದರೆ ಮೊದಲನೆಯ ಕಾರಣ ಏನಪ್ಪ ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ,
ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳದೇ ಇರುವಂತದ್ದೇ ಆಗಿದೆ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಳ್ಳದಿರುವುದರಿಂದ ದುಃಖಗಳು ನಮ್ಮನ್ನ ಆವರಿಸಿಕೊಳ್ಳುತ್ತವೆ. ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡುವಾಗ ಆತನು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಅದ್ಭುತಗಳನ್ನ ಮಾಡಿದನು, ಅನೇಕ ಸಂಗತಿಗಳನ್ನ ಈ ಲೋಕದಲ್ಲಿ ಬಿಟ್ಟು ಹೋಗಿದ್ದಾನೆ. ಆ ಸಂಗತಿಗಳನ್ನು ನೋಡುವಂತವರು ಆ ಕ್ಷಣಕ್ಕೆ ಅದನ್ನ ನಂಬಿಕೊಂಡರು, ಆದರೆ ಮತ್ತೆ ಅವರು ಆತನನ್ನು ಮರೆತು ಬಿಟ್ಟಿರುವುದನ್ನು ನೋಡ್ತೇವೆ ನಾವು. ಹಾಗಾಗಿ ಈ ದಿನಮಾನಗಳಲ್ಲೂ ಕೂಡ ನಾವು ಎಷ್ಟೇ ನಾವು ಪ್ರಾರ್ಥನೆಯ ವೀರರಾದರೂ ಕೂಡ, ಎಷ್ಟೋ ರೀತಿಯ ನಾವು ವಿಶ್ವಾಸಿಗಳಾಗಿದ್ದರೂ ಕೂಡ, ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ನೂರಕ್ಕೆ ನೂರರಷ್ಟು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ, ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೇ ಇರುವುದರಿಂದ, ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳದೇ ಇರುವುದರಿಂದ ದುಃಖವು ನಮ್ಮನ್ನ ಆವರಿಸುವಂತದ್ದಾಗಿದೆ. ನಾವು ನೋಡ್ತೇವೆ ಲೂಕನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 7:5 ನಾವು ಬರುವಾಗ ಅದನ್ನು ನೋಡ್ತೇವೆ. ಯಾಕೆಂದರೆ ಆತನ ಸಹೋದರರು ಕೂಡ ಆತನನ್ನು ನಂಬದೇ ಇದ್ದರು ಎಂಬುದನ್ನು ನೋಡ್ತೇವೆ ನಾವು. ಅಂದ್ರೆ ಏನು, ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನಿಗೆ ಸ್ವಂತ ಸಹೋದರರು ಇದ್ದರು. ಆ ಸ್ವಂತ ಸಹೋದರರು ಏನ್ ಮಾಡ್ತಾ ಇದ್ದಾರೆ, ಆತನು ಮಾಡುವಂತಹ ಕಾರ್ಯಗಳನ್ನು ಅವರು ನೋಡ್ತಾ ಇದ್ದಾರೆ, ಆತನ ನೀತಿಯನ್ನ ನೋಡ್ತಾ ಇದ್ದಾರೆ, ಆತನಲ್ಲಿ ಯಾವ ತಪ್ಪಿಲ್ಲ, ಆತನಲ್ಲಿ ಯಾವ ರೀತಿಯಲ್ಲೂ ಕೂಡ ತಪ್ಪನ್ನು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಆತನು ಈ ಲೋಕದ ಎಲ್ಲಾ ಜನರಿಗಿಂತ ವಿಭಿನ್ನವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ, ವಾಕ್ಯಾನುಸಾರವಾಗಿ ಜೀವಿಸ್ತಾ ಇದ್ದಾನೆ. ಹೀಗಿರುವಾಗ ಆ ಸ್ವಂತ ತಮ್ಮಿಂದನೇ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅವರು ತಿಳಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾರಿರಬಹುದು, ಈತನು ಗಾಳಿಯೂ ಕೂಡ ಆಜ್ಞೆಯನ್ನು ಕೊಡುತ್ತಾನೆ, ಈತನು ಸತ್ತವರನ್ನು ಕೂಡ ಬದುಕಿಸುವಂತವನಾಗಿದ್ದಾನೆ. ಈತನನ್ನ ನೋಡಿ ಎಲ್ಲಾ ದೆವ್ವಗಳು ಓಡಿ ಹೋಗ್ತಾ ಇವೆ. ನೋಡ್ರಿ, ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾದಂತ ಒಂದು ಸಾಕ್ಷಿಯನ್ನು ನೋಡುವಾಗ, ಈಗಾಗಲೇ ನಾವು ಆ ಒಂದು ಕ್ರಿಸ್ತಾಲಜಿಯಲ್ಲಿ ನಾವು ಆ ಒಂದು ವಿಷಯವನ್ನು ಕುರಿತು ನಾವು ನೋಡ್ತಾ ಇದ್ದೇವೆ. ನಾವು ಕರ್ತನಾದಂತ ಯೇಸು ಕ್ರಿಸ್ತನ ದೈವತ್ವ ಹೇಗಿದೆ, ಆತನು ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟು ಆತನು ಅದ್ಭುತವಂತ ಕಾರ್ಯಗಳನ್ನು ಮಾಡಿದನು ಎಂಬತಕ್ಕಂತ ವಿಷಯವನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಆ ದಿನಮಾನಗಳಲ್ಲಿಯೂ ಕೂಡ ಅವರು ನೋಡಿದಾಗಿಯೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ. ಇವನು ಹೊಟ್ಟೆ ಬಾಕನು, ಇವನು ಪಾಪಿಗಳ ಸಂಗಡ ಕೂಡಿ ಆತನು ಊಟ ಮಾಡುವಂತವನು ಎಂಬುದಾಗಿ ಅವರು ನೆನೆಸಿದ್ರು. ಬೇರೆಯವರು ಇರಲಿ, ಸ್ವಂತ ಅವನ ತಮ್ಮಿಂದರೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಷ್ಟೇ ಯಾಕೆ, 24 ಗಂಟೆಗಳು ಕೂಡ ಜೊತೆಗೆ ಇದ್ದಂತಹ ಶಿಷ್ಯರು ಕೂಡ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆತನೊಟ್ಟಿಗೆ ಇದ್ದಾಗ ಆತನ ಮಹತ್ವ, ಆತನ ಪ್ರಭುತ್ವ, ಆತನ ಶ್ರೇಷ್ಠತೆ ಆ ಶಿಷ್ಯರಿಗೂ ಕೂಡ ಅರ್ಥವಾಗಲಿಲ್ಲ. ಆತನು ಈ ಲೋಕವನ್ನ ಬಿಟ್ಟು ಹೋದ ತನ್ನ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವ ಏನು ಎಂಬುದಾಗಿ ಅವರಿಗೆ ಅರ್ಥವಾಯಿತು. ಅವನ ಜೊತೆಗಿರುವಾಗ ಅರ್ಥವಾಗಲಿಲ್ಲ. ಆದ್ದರಿಂದ ಪ್ರಿಯರೇ, ಲೋಕದಲ್ಲಿ ನಾವು ಎಷ್ಟೇ ವಿಶ್ವಾಸಿಗಳಾಗಿದ್ದರೂ ಕೂಡ, ಎಷ್ಟೇ ನಂಬಿಗಸ್ತರಾಗಿದ್ದರೂ ಕೂಡ, ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ನೂರಕ್ಕೆ ನೂರರಷ್ಟು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದಿರುವುದರಿಂದ ಲೋಕದಲ್ಲಿ ನಮಗೆ ಸಂಕಟಗಳು, ದುಃಖಗಳು ನಮ್ಮನ್ನ ಆವರಿಸುವಂತದ್ದಾಗಿದೆ. ಆದರೂ ಕೂಡ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮಹಾ ಕರುಣಾಮಯ ಆಗಿರುವುದರಿಂದ ಆತನು ನಮ್ಮ ಎಲ್ಲಾ ತಪ್ಪುಗಳನ್ನ ಮನ್ನಿಸಿ ನಮ್ಮನ್ನ ಆತನು ಅಯ್ಯುವಂತ ದೇವರಾಗಿದ್ದಾನೆ. ಈ ದಿನಮಾನಗಳು ನೋಡ್ತೇವೆ ನಾವು, ನಾವು ಜೀವಿಸುವಾಗ ನಾನೇ ಶ್ರೇಷ್ಠನೇ ಎಂಬತಕ್ಕಂತ ಆಲೋಚನೆಯಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ನಾವು ಸಭೆಗೆ ಹೋಗ್ತೇವೆ, ಪ್ರಾರ್ಥನೆಯನ್ನು ಮಾಡ್ತೇವೆ, ವಿಶ್ವಾಸದಲ್ಲಿದ್ದೇವೆ, ವಿಶ್ವಾಸಿಗಳೆನಿಸಿಕೊಳ್ತಾ ಇದ್ದೇವೆ. ಆದರೂ ಕೂಡ ನಮ್ಮಲ್ಲಿರುವಂತಹ ಎಲ್ಲಾ ಮನುಷ್ಯತ್ವದ ಸ್ವಭಾವಗಳು ನಮ್ಮನ್ನ ದಾಳಿ ಮಾಡಿ ನಮ್ಮನ್ನ ದೇವರಿಂದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತದ್ದಾಗಿದೆ. ಹಾಗಾಗಿ ನಾವೇ ಸರ್ವಶ್ರೇಷ್ಠರು ಎಂತಕ್ಕಂತ ಆಲೋಚನೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ.
ನಾವು ನೋಡ್ತೇವೆ ದೇವರನ್ನ ನಾವು ಕಾಣಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನಿರ್ತಕ್ಕಂತ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಅನ್ಯರ ಮುಂದೆ ನಾವು ಹೇಗೆ ನಮ್ಮನ್ನ ತೋರ್ಪಡಿಸಿಕೊಳ್ಳಬೇಕೆಂಬುದಾಗಿ ಸತ್ಯವೇದ ಬಯಸುವಂತದ್ದಾಗಿದೆ ಎಂಬುದನ್ನು ನೋಡುವಾಗ ಸತ್ಯವೇದ ಹೀಗೆ ಬಯಸುವಂತದ್ದಾಗಿದೆ. ಕ್ರಿಸ್ತೇಸುವಂತಹ ಎಲ್ಲಾ ಗುಣಗಳು ನಿಮ್ಮಲ್ಲಿರಬೇಕು, ಆಗ ತಾನೇ ಲೋಕವು ನಿಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಅದು ಗಮನಿಸುವಂತದ್ದಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕವನ್ನು ಬಿಟ್ಟು ಹೋದ ನಂತರ ನೋಡ್ತೇವೆ ನಾವು ಯೇಸು ಕ್ರಿಸ್ತನ ಶಿಷ್ಯರು ಮೊದಲನೇದಾಗಿ ಅವರು ತಮ್ಮ ಜೀವಿತವನ್ನ ಸರಿಪಡಿಸಿಕೊಂಡವರಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಜೀವಿಸಿದನೋ ಅದೇ ರೀತಿಯಲ್ಲಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ಅವರನ್ನ ಹಿಂಸೆ ಕೊಡ್ತಾ ಇದ್ದಂತಹ ಹೀಯಾಳಿಸುತ್ತಿದ್ದಂತಹ ಸಂಶಯದಿಂದ ನೋಡ್ತಾ ಇದ್ದಂತಹ ಎಲ್ಲಾ ಜನರು ಕೂಡ ಬರಬರುತ್ತ ಏನ್ ಮಾಡ್ತಾರೆ, ಈಗ ಕರ್ತನಾದ ಯೇಸು ಕ್ರಿಸ್ತನಿದ್ದಂತಹ ಎಲ್ಲಾ ಗುಣಗಳು ಇವರಲ್ಲಿದೆ ಪರವಾಗಿಲ್ಲ, ಇವರು ಕೂಡ ಕರ್ತನಾದ ಯೇಸು ಕ್ರಿಸ್ತನ ದಾರಿಯಲ್ಲಿ ಜೀವಿಸ್ತಾ ಇದ್ದಾರೆ. ಹಾಗಾಗಿ ಅಂತ್ಯೋಕ್ಯದಲ್ಲಿ ಪ್ರಥಮವಾಗಿ ಏನ್ ಮಾಡಿದ್ರು, ಈಗ ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರನ್ನ ಕುರಿತು ಇವರು ಯೇಸು ಕ್ರಿಸ್ತನನ್ನ ಅನುಸರಿಸುವಂತ ಶಿಷ್ಯರಾಗಿರುವುದರಿಂದ ಇವರನ್ನ ಕ್ರೈಸ್ತರು ಎಂಬುದಾಗಿ ಕರೆದರು. ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನ ಮಕ್ಕಳು, ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಹೇಗೆ ಆತನು ಜೀವಿಸಿದನೋ ಅದೇ ಮಾದರಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಹಾಗಾಗಿ ಇವರನ್ನ ನಾವು ಕ್ರೈಸ್ತರು ಎಂಬುದಾಗಿ ನಾವು ಕರೀತೇವೆ ಎಂಬುದಾಗಿ ಜನರೇ ಕೊಟ್ಟಂತ ಹೆಸರು ಕ್ರೈಸ್ತರು ಅಂತಕ್ಕಂಥ ಹೆಸರನ್ನ ಕೊಟ್ಟರು. ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಾವುಗಳು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನು ಬಿಟ್ಟು ಹೋಗಿರ್ತಕ್ಕಂತಹ ಮಾದರಿಯಲ್ಲಿ ನಾವು ಜೀವಿಸಬೇಕು, ಆ ಮಾದರಿಯನ್ನು ಅನುಸರಿಸಿ ನಾವು ಜೀವಿಸಬೇಕು. ಆಗಾವಾಗ ಮಾತ್ರ ದುಃಖಗಳು ಹೋಗಿ ನಮಗೆ ಆನಂದವು ಬರುವಂತದ್ದಾಗಿದೆ. ಆದರೆ ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ವಾಕ್ಯವನ್ನು ನಾವು ಸರಿಯಾಗಿ ನಾವು ತಿಳ್ಕೊಂಡಿರೋದ್ರಿಂದ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಸಂಕಟಗಳು ನಮ್ಮನ್ನ ಈ ಲೋಕದಲ್ಲಿ ಬಾಧಿಸುವಂತದ್ದಾಗಿದೆ. ನಾವು ಚಿಕ್ಕವರಾಗಿರ್ಬೇಕಾದಾಗ ನಮಗೆ ಮೂರನೇ ತರಗತಿಯಲ್ಲಿ ಒಂದು ಪಾಠ ಇತ್ತು, ಅದನ್ನು ನಾವು ಪ್ರತಿದಿನ ಇರ್ತಕ್ಕಂಥ ಒಂದು ಪಾಠ ಇತ್ತು. ನಾವು ನೋಡ್ತೇವೆ ಆ ಒಂದು ಪಾಠದಲ್ಲಿ ಹೀಗೆ ಬರೆಯಲ್ಪಟ್ಟಿತ್ತು, ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಒಂದು ಬೆಟ್ಟಗಾಡಿನ ತಪ್ಪಲಿಗೆ ಹೋಗಿ ಆತನು ಏನ್ ಮಾಡ್ತಾನೆ ಕುರಿ ಕಾಯ್ಲಿಕ್ಕೆ ಹೋಗ್ತಿರ್ತಾನೆ. ಆಗ ಒಂದು ಸಾರಿ ಅವನು ಏನ್ ಮಾಡ್ತಾನೆ ಬೆಟ್ಟದ ತುದಿಗೆ ಹೋಗಿ ನಿಂತ್ಕೊಂಡು ಏನ್ ಮಾಡ್ತಾನೆ ಅವನು ಜೋರಾಗಿ ಕೂಗ್ತಾನೆ. ಜೋರಾಗಿ ಕೂಗುವಾಗ ಮತ್ತೆ ಅಲ್ಲಿಂದ ಪ್ರತಿಧ್ವನಿ ಆಗ್ತದೆ, ಆ ಪ್ರತಿ ಮತ್ತೆ ಅವನು ಕೂಗ್ತಾನೆ, ಮತ್ತೆ ಅಲ್ಲಿ ಪ್ರತಿಧ್ವನಿ ಆಗ್ತದೆ. ನಂತರ ಏನ್ ಮಾಡ್ತಾನೆ ಈಗ ಅವನು ಮತ್ತೆ ಅವನ ತಂದೆ ಬಳಿಗೆ ಬರ್ತಾನೆ. ಅವನು ಆ ತಂದೆ ಬಳಿಗೆ ಬಂದು ಏನ್ ಮಾಡ್ತಾನೆ ಅವನು ತಂದೆಯನ್ನ ಕರ್ಕೊಂಡು ಹೋಗ್ತಾನೆ, ನೋಡು ನಾನು ಕೂಗುವಾಗ ಆ ಒಂದು ಕೂಗು ಮತ್ತೆ ಪ್ರತಿಧ್ವನಿ ಆಗ್ತಾನೆ ವಾಪಸ್ ಬರ್ತಾ ಇದೆ, ಇದು ಹೇಗೆ ಎಂಬುದಾಗಿ ಆತನು ಕೇಳುವಂತವನಾಗಿದ್ದಾನೆ. ಆಗ ಆ ಹುಡುಗ ಏನ್ ಮಾಡ್ತಾನೆ ಈಗ ಆತನು ಜೋರಾಗಿ ಆತನು ತನ್ನ ಹೆಸರನ್ನ ಹಿಡಿದು ಕೂಗುವಾಗ ಮತ್ತೆ ಆತನಿಗೆ ಆ ಹೆಸರನ್ನ ಕೂಗಿ ಅದು ಮತ್ತೆ ಆತನಿಗೆ ಕೇಳಿಸ್ತದೆ. ಮತ್ತೆ ಏನ್ ಮಾಡ್ತಾನೆ ಆತನು ಏ ಮೂರ್ಖ ಎಂಬುದಾಗಿ ಆತನು ಕೂಗುವಾಗ ಅಲ್ಲಿಂದ ಏ ಮೂರ್ಖ ಅಂತಕ್ಕಂತ ಉತ್ತರ ಬರ್ತದೆ. ಈಗ ಹುಡುಗನಿಗೆ ಆಯ್ತು, ಈಗ ದುಃಖ ಆಯ್ತು. ಅವನು ತನ್ನ ತಂದೆ ಬಳಿಯಲ್ಲಿ ಕೂಡ ಹೇಳ್ತಾನೆ, ನಾ ನೋಡು ಅಕ್ಕಡೆಯಲ್ಲೂ ಕೂಡ ಏ ಮೂರ್ಖ ಅಂತಕ್ಕಂತ ಶಬ್ದ ಬರ್ತದೆ ಅಂತ ಹೇಳುವಾಗ ತಂದೆ ಹೇಳ್ತಾನೆ, ಮಗನೇ ನೀನು ಮೊದಲು ಒಳ್ಳೆಯ ಕಾರ್ಯಗಳನ್ನ ಮಾಡಿದೆ, ಅದು ಒಳ್ಳೆಯದಾಗಿ ಪ್ರತಿಬಿಂಬಿಸ್ತು, ಈಗ ನೀನು ಮತ್ತೆ ಅದನ್ನು ನೀನು ಮೂರ್ಖ ಎಂಬುದಾಗಿ ಹೇಳುವಾಗ ಅದು ಮತ್ತೆ ಮೂರ್ಖ ಎಂಬುದಾಗಿ ಕೇಳ್ತದೆ ಎಂಬುದಾಗಿ ಹೇಳುವಾಗ ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥ ಪಾಠ ಏನೆಂಬುದಾಗಿ ಹೇಳುವಾಗ ಈ ಲೋಕದಲ್ಲಿ ನಾವು ಹೇಗೆ ನಾವು ಪ್ರತಿಬಿಂಬಿಸ್ತೇವೋ, ನಾವು ಹೇಗೆ ನಾವು ಜೀವಿಸ್ತೇವೋ ಅದೇ ರೀತಿಯಾಗಿ ಜೀವಿತಗಳು ಕೂಡ ಇರುವಂತದ್ದಾಗಿದೆ ಎಂಬುದನ್ನು ಆತನು ತನ್ನ ಮಗನಿಗೆ ಪಾಠವಾಗಿ ಹೇಳ್ಕೊಳ್ಳುವಂತ ಪಾಠವನ್ನು ನಾವು ಆ ಒಂದು ಪ್ರತಿದಿನ ಇರ್ತಕ್ಕಂಥ ಪಾಠ ನೋಡಿದ್ದೇವೆ. ನಾವು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಈ ದಿನಮಾನಗಳಲ್ಲಿ ಜೀವಿಸುವಾಗ ನಮ್ಮ ಒಂದು ಜೀವಿತ ಪ್ರತಿಬಿಂಬಿಸುವಂತ ಜೀವಿತವಾಗಬೇಕು. ನಾವು ಹೇಗೆ ಪ್ರತಿಬಿಂಬಿಸ್ತೇವೋ ಹಾಗೆ ಈ ಲೋಕವು ನಮ್ಮನ್ನು ನೋಡುವಂತದ್ದಾಗಿದೆ. ಮನೆಯ ಯಜಮಾನನಾಗಿ, ಮನೆಯ ಹಿರಿಯವನಾಗಿ, ತಂದೆಯಾಗಿ, ಒಬ್ಬ ಯಜಮಾನನಾಗಿ ನಾನು ಹೇಗೆ ಪ್ರತಿಬಿಂಬಿಸ್ತೇನೋ ಅದನ್ನೇ ನೋಡಿ ನನ್ನ ಹೆಂಡತಿ ಮತ್ತು ಮಕ್ಕಳು ಅದನ್ನೇ ನೋಡಿ ಅವರು ಪ್ರತಿಬಿಂಬಿಸುವಂತವರಾಗಿದ್ದಾರೆ. ಅದೇ ಪ್ರಕಾರವಾಗಿ ನಾವು ವಾಕ್ಯವನ್ನು ನಾವು ಹೇಗೆ ನಾವು ನೋಡ್ತೇವೋ, ವಾಕ್ಯವನ್ನು ನಾವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳುತ್ತೇವೋ ಅದೇ ಪ್ರಕಾರವಾಗಿ ವಾಕ್ಯವು ಕೂಡ ನಮ್ಮನ್ನ ಧರಿಸುವಂತದ್ದಾಗಿದೆ. ನಾವು ನೋಡ್ತೇವೆ ನಂತರ ನಾವು ನಮ್ಮ ಪ್ರಸ್ತಾಪವನ್ನ ಲೂಕನು ಬರೆದ ಸುವಾರ್ತೆ
ಹದಿನೆಂಟನೇ ವಚನಕ್ಕೆ ನಾವು ತಿರುಗಿಸುವಾಗ ಲೂಕನು ಬರೆದ ಸುವಾರ್ತೆ ಹದಿನೆಂಟನೇ ವಚನ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಚನ. ಶ್ರೀ ಲೂಕನು ಬರೆದಂತ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನಕ್ಕೆ ನಾವು ಹತ್ತೊಂಬತ್ತನೇ ವಚನ ಬರುವಾಗ ನಾವು ನೋಡ್ತೇವೆ, ಒಂಬತ್ತನೇ ವಚನ ಬರುವಾಗ ನೋಡ್ತೇವೆ ನಾವು, ಇದಲ್ಲದೆ ತಾನೇ ನೀತಿ ಹೊಂದಿರುವ ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರೆಲ್ಲ ಉದಾಸೀನ ಮಾಡುವಂತಹ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ನೋಡ್ರಿ, ನಾವು ಈ ಲೋಕದಲ್ಲಿ ಏನು ತಿಳ್ಕೊಂಡಿದ್ದೇವೆ, ನಾನೇ ಶ್ರೇಷ್ಠ, ನನಗಿಂತಲೂ ಬೇರೆಯವರು ಕಡಿಮೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಕೂಡ ಖಂಡಿತವಾಗಿದೆ. ನಾನು ಉತ್ತಮವಾದ ಪ್ರಾರ್ಥನೆ ಮಾಡುವಂತವನು, ನಾನು ಉತ್ತಮವಾದ ಸತ್ಯವೇದವನ್ನು ಓದುವಂತವನು, ನಾನು ಎಲ್ಲರಲ್ಲೂ ಕೂಡ ನಾನು ಮುಂದಿದ್ದೇನೆ, ಹೀಗೆ ಅನೇಕ ಭಾವನೆಗಳ ಮುಖಾಂತರವಾಗಿ ನಾವು ಸತ್ಯವೇದವನ್ನು ನಾನು ಓಡುವಂತವರಾಗಿದ್ದೇವೆ. ಅಲ್ಲಿ ನಾವೇನ್ ಮಾಡ್ತೇವೆ, ನಾವು ನಮಗೆ ಅಂತ ಭಾವನೆಗಳಿರುವಾಗ ನಾವು ಎಷ್ಟೇ ನೀತಿವಂತರಾದರೂ ಕೂಡ, ನಾವು ಎಷ್ಟೇ ವಿಶ್ವಾಸಿಗಳಾದರೂ ಕೂಡ ನಾವು ಅಲ್ಲಿ ಬಿದ್ದು ಹೋಗ್ತೇವೆ. ನಾವು ಇಲ್ಲಿ ಒಂದು ಸಾಮ್ಯವನ್ನು ನೋಡ್ತೇವೆ, ನಾವು ಇಬ್ಬರು ವ್ಯಕ್ತಿಗಳನ್ನ ನೋಡ್ತೇವೆ. ನಾವು ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬನು ಪರಿಸಾಯನು, ಮತ್ತೊಬ್ಬನು ಸುಂಕದವನು. ನಾವು ನೋಡ್ತೇವೆ ಇಬ್ರು ಕೂಡ ಏನ್ ಮಾಡ್ತಾರೆ, ಈಗ ಅವರಿಬ್ರು ಕೂಡ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ದೇವರ ಬಳಿಗೆ ಆಲಯಕ್ಕೆ ಹೋಗ್ತಾರೆ. ಈಗ ಒಬ್ಬ ಪರಿಸಾಯನು, ಆ ಪರಿಸಾಯನು ಯಾರು ಎಂಬುದನ್ನು ನೋಡುವಾಗ ಆತನು ಎಲ್ಲವನ್ನ ತಿಳ್ಕೊಂಡಿರ್ತವನು. ಆತನಿಗೆ ಪ್ರಾರ್ಥನೆ ಏನೆಂಬುದಾಗಿ ಗೊತ್ತಿದೆ, ದಶಮಾಂಶ ಏನೆಂಬುದಾಗಿ ಗೊತ್ತಿದೆ, ದೇವರು ಏನೆಂಬುದಾಗಿ ಗೊತ್ತಿದೆ, ದೇವರನ್ನ ಹೇಗೆ ಆರಾಧನೆ ಮಾಡಬೇಕೆಂಬುದಾಗಿ ಗೊತ್ತಿದೆ. ಒಟ್ಟಾರೆಯಾಗಿ ಆತನು ಶಾಸ್ತ್ರವನ್ನ ಸಂಪೂರ್ಣವಾಗಿ ಚೆನ್ನಾಗಿ ತಿಳ್ಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನು ದೇವರ ಬಳಿಗೆ ಹೋಗಿ ಆತನು ಹೀಗೆ ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ, ಕರ್ತನೇ ನಾನು ವಾರಕ್ಕೆ ಎರಡಾವತಿ ನಾನು ಉಪವಾಸ ಮಾಡ್ತೇನೆ, ನಾನು ದಶಮಾಂಶವನ್ನ ಕೊಡ್ತೇನೆ, ನಾನು ಯಾವಾಗಲೂ ಪ್ರಾರ್ಥನೆ ಮಾಡುವಂತವನಾಗಿದ್ದೇನೆ, ಪ್ರಾರ್ಥನೆಯ ವೀರನಾಗಿದ್ದೇನೆ, ಇಲ್ಲಿರ್ತಕ್ಕಂತಹ ಸುಂಕದವನಂತೂ ಕೂಡ ಅಲ್ಲ ಅಂತ ಅವನ ರೀತಿ ಅಲ್ಲ. ನಾನು ವಾಕ್ಯಾನುಸಾರವಾಗಿ ನಾನು ಜೀವಿಸ್ತಾ ಇದ್ದೇನೆ, ನನ್ನನ್ನು ನೀನು ಕರುಣಿಸು ದೇವ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿದನು. ಪಕ್ಕದಲ್ಲಿದ್ದಂತಹ ಸುಂಕದವನು, ಆತನಿಗೆ ತನ್ನ ಪರಿಸ್ಥಿತಿ ಅರ್ಥವಾಗಿದೆ, ತನ್ನ ಪರಿಸ್ಥಿತಿ ಅರಿವಾಗಿದೆ. ಆತನೇ ಮಾಡ್ತಾನೆ, ತನ್ನ ಎದೆಯನ್ನು ಬಳಿಕೊಳ್ಳುತ್ತಾ, ಕರ್ತನೇ ನಾನು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಲು ಸಹ ನನ್ನಲ್ಲಿ ಯೋಗ್ಯತೆ ಇಲ್ಲ, ಹೀಗಿರುವಾಗ ನಿನ್ನ ಹೆಸರೆತ್ತುವಂತ ಯಾವ ಯೋಗ್ಯತೆಯಾಗಲಿ, ಅಷ್ಟೇ ಯಾಕೆ ಆಕಾಶವನ್ನು ದೃಷ್ಟಿಸಿ ನೋಡಲಿಕ್ಕೂ ನನ್ನ ಶಕ್ತಿ ಇಲ್ಲಪ್ಪ, ನನ್ನನ್ನು ಕರುಣಿಸಿ ಎಂಬುದಾಗಿ ಆತನು ಬೇಡಿಕೊಂಡನು. ನನ್ನ ಪ್ರಿಯ ದೇವಜನರೇ, ಇಲ್ಲ ನೋಡ್ತೇವೆ ನಾವು ವಾಕ್ಯವನ್ನ ಶಾಸ್ತ್ರವನ್ನ ಸಂಪೂರ್ಣವಾಗಿ ತಿಳ್ಕೊಂಡಂತಹ ಆ ಮನುಷ್ಯನು ನೀತಿವಂತನಾಗಿ ಆತನು ಎಣಿಸಲ್ಪಡಲಿಲ್ಲ. ದುಃಖದಿಂದ, ಸಂಕಟದಿಂದ, ಬೇನೆಯಿಂದ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಬಂದು ತನ್ನನ್ನು ತಗ್ಗಿಸಿಕೊಂಡು ಕರ್ತನೇ ಎಂಬುದಾಗಿ ಬೊರೆ ಇಟ್ಟಂತಹ ಆ ದುಃಖಿತ ಮನುಷ್ಯನು ಸಂತೋಷವುಳ್ಳವನಾಗಿ, ಹೃದಯಕ್ಕೆ ಆನಂದವನ್ನ ಪಡ್ಕೊಂಡವನಾಗಿ, ಕರ್ತನ ಆಶೀರ್ವಾದವನ್ನು ಪಡ್ಕೊಂಡವನಾಗಿ, ಅಷ್ಟೇ ಏಕೆ ನೀತಿವಂತನು ಎಂಬ ಅಣೆಪಟ್ಟಿಯನ್ನ ಕಟ್ಟಿಕೊಂಡವನಾಗಿ ಆತನು ಓದಲಿರುತ್ತಾನೆ ನೋಡುವಂತವನಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಾವು ಈ ಎರಡು ವಿಷಯಗಳಲ್ಲಿ ನಾನು ನಾವುಗಳು ಯಾವ ಸ್ಥಾನದಲ್ಲಿದ್ದೇವೆ, ನಾನು ನಿಲ್ಲಿಸ್ತೇನೆ, ನಾವೆಲ್ಲರೂ ಕೂಡ ಪರಿಸಾಯರ ಸ್ಥಾನದಲ್ಲಿದ್ದೇವೆ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತೇನೆ, ನಾವು ಪರಿಸಾಯರ ಸ್ಥಾನದಲ್ಲಿದ್ದೇವೆ ಅಂತ ನಿಲ್ಲಿಸ್ತೇವೆ ನಾವು. ಯಾಕೆಂದ್ರೆ ನಾವು ಯಾವಾಗಲೂ ಕೂಡ ದೇವರ ಮುಂದೆ ನಾವು ನಮ್ಮನ್ನೇ ನಾವು ಹೆಚ್ಚಳ ಪಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಒಂದು ಸ್ವಲ್ಪ ನಾವು ಪ್ರಾರ್ಥನೆಯಲ್ಲಿ ಮುಂದೆ ಬರುವಾಗ, ಒಂದು ಸ್ವಲ್ಪ ನನ್ನ ಸೇವೆಯಲ್ಲಿ ನಾನು ಮುಂದೆ ಬರುವಾಗ, ಒಂದು ಸ್ವಲ್ಪ ನಾನು ಹಿರಿತನದಲ್ಲಿ ನಾನು ಮುಂದೆ ಬರುವಾಗ, ಸಭಾ ಕಾರ್ಯಗಳಲ್ಲಿ ಮುಂದೆ ಬರುವಾಗ ಖಂಡಿತವಾಗಿ ಕೂಡ ಎಲ್ಲರೂ ಉಬ್ಬಿಕೊಳ್ಳುವಂತವರಾಗಿದ್ದಾರೆ, ಹೆಚ್ಚಿಸಿಕೊಳ್ಳುವಂತವರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ, ದೇವರಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹೀಗಿರುವಾಗ ನಾವು ನಾನು ನಾವುಗಳು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವುದರಲ್ಲಿ ಹೆಚ್ಚಳ ಪಡಬೇಕು, ಅದರಲ್ಲಿ ಹೆಚ್ಚಳ ಪಟ್ಟವರಾಗಿ ನಾವು ಹೆಚ್ಚಳ ಪಡುವಂತದ್ದಾದರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನೂರಕ್ಕೆ ನೂರು ನಾವು ತಿಳ್ಕೊಂಡಂತ ವ್ಯಕ್ತಿಗಳಾಗ್ತೇವೆ. ಒಂದು ವೇಳೆ ನಾವು ವಾಕ್ಯಾನುಸಾರವಾಗಿ ನಾವು ಜೀವಿಸದೆ ವಾಕ್ಯವನ್ನು ತಿಳ್ಕೊಂಡವರಾಗಿ, ವಾಕ್ಯದ ಎಲ್ಲಾ ಸಾರಾಂಶವನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ಬರೀ ಜೀವಿಸುವಾಗ ಅದು ಪ್ರಯೋಜನಕ್ಕೆ ಬಾರದಂತಹ ಪರಿಸಾಯನ ಜೀವಿತವಾಗುವಂತದ್ದಾಗಿದೆ. ದೇವರು ತಾನೇ ಇಲ್ಲಿ ನನ್ನನ್ನು ನಮ್ಮನ್ನ
ಆತನು ಆ ಒಂದು ಸುಂಕದವನ ರೀತಿಯಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ಸುಂಕದವನಾದರೂ ಆತನಿಗೆ ದೇವರ ವಾಕ್ಯದ ಬಗ್ಗೆ ಹೆಚ್ಚಿನ ಅರಿವಿಲ್ಲ, ಏನೆಂಬುದಾಗಿ ಆತನಿಗೆ ಗೊತ್ತಿಲ್ಲ. ಆತನು ಕೇವಲ ತನ್ನನ್ನು ತಗ್ಗಿಸಿಕೊಂಡವನಾಗಿ ದೇವರ ಮುಂದೆ ತನ್ನನ್ನು ಪ್ರತಿಷ್ಠೆ ಮಾಡಿಕೊಂಡಾಗ ಕರ್ತನು ಆತನನ್ನ ವಿಶೇಷವಾದ ರೀತಿಯಲ್ಲಿ ಆತನು ನಡೆಸಿದನು ಎಂಬುದನ್ನು ನೋಡುವಂತವರಾಗಿದ್ದೇವೆ ನಾವು. ಹಾಗೆ ನೋಡ್ತೇವೆ ನಾವು ಪ್ರಕಟಣೆಗಳ ಪುಸ್ತಕ 3:15 ಅಲ್ಲಿ ನಾವು ಒಂದು ಸುಂದರವಾದ ವಾಕ್ಯವನ್ನು ನೋಡುವಂತವರಾಗಿದ್ದೇವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ ಅಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ. ಆ ಯೋಹಾನನು ಅಲ್ಲಿ ನವೋದಕೀಯ ಸಭೆಗೆ ಬರೆಯುವಾಗ ಆತನಲ್ಲಿ ಬಹಳ ಮಾರ್ಮಿಕವಾದಂತಹ ಒಂದು ನುಡಿಯನ್ನು ಆತನಲ್ಲಿ ಬರೆಯುವಂತವನಾಗಿದ್ದಾನೆ. ಆ ಮಾರ್ಮಿಕವಾದ ನುಡಿಯನ್ನು ನೋಡುವಾಗ ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು, ನೀನು ತಣ್ಣಗೂ ಅಲ್ಲ, ನೀನು ಬೆಚ್ಚಗೂ ಅಲ್ಲ. ನೀನು ತಣ್ಣಗಿದ್ದರೆ ಒಳ್ಳೇದಾಗಿತ್ತು, ಅಥವಾ ಬೆಚ್ಚಗಾಗಿದ್ದರೆ ಒಳ್ಳೇದಾಗಿತ್ತು. ನೀನು ತಣ್ಣಗೂ ಅಲ್ಲದಿರುವುದರಿಂದ, ಬೆಚ್ಚಗೂ ಅಲ್ಲದಿರುವುದರಿಂದ ನಿನ್ನನ್ನು ನಾನು ಕಾರಿ ಬಿಡುವನೆಂಬುದಾಗಿ ನವೋದಿಕೆಯ ಸಭೆಗೆ ಯೋಹಾನನು ಬರೆಯುವಂತವನಾಗಿದ್ದಾನೆ. ಅಂದ್ರೇನು, ಆ ನವೋದಿಕೆಯ ಸಭೆಯವರು ಅಷ್ಟು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾ ಇದ್ರು. ಆ ಹೆಚ್ಚಿಸಿಕೊಳ್ಳುವಂತಹ ಒಂದು ಸ್ವಭಾವ ಈ ದಿನಗಳಲ್ಲಿ ನಮ್ಮಲ್ಲೂ ಕೂಡ ಇದೆ. ನಾವು ವಾಕ್ಯ ನಾವು ಸಭೆಗಳನ್ನು ನೋಡುವಾಗ ಸಭೆಗಳಲ್ಲಿ ಪ್ರಾರ್ಥನೆ ಮಾಡುವುದರ ವಿಷಯದಲ್ಲಿ ತಪ್ಪನ್ನು ನೋಡುವ ಹುಡುಕುವಂತವರಾಗಿದ್ದಾರೆ. ವಾಕ್ಯ ಕೂಡುವ ವಿಷಯದಲ್ಲಿ ತಪ್ಪುಗಳನ್ನು ಹುಡುಕುವಂತವರಿದ್ದಾರೆ, ಆ ತಪ್ಪುಗಳನ್ನು ಎತ್ತಿ ಆಡುವಂತವರಿದ್ದಾರೆ. ಒಂದು ವೇಳೆ ಸಭೆಯಲ್ಲಿ ಯಾರಾದರೂ ಮುಂದೆ ಬರುವಂತ ಒಂದು ಸ್ಥಿತಿಗತ ನೋಡುವಾಗ ಅವರ ಒಂದು ಅವರನ್ನ ಹಿಡಿದು ಅವರ ಒಂದು ಆ ತಪ್ಪುಗಳನ್ನು ಹಿಡಿದು ಅವರನ್ನ ಕುಗ್ಗಿಸುವಂತ ಸ್ಥಿತಿಗಳನ್ನು ನೋಡುವಂತವರಾಗಿದ್ದೇವೆ. ಇದೇನು ತೋರಿಸ್ತದೆ ಎಂಬುದಾಗಿ ನೋಡುವಾಗ ನಾವು ಎಷ್ಟೇ ಆತ್ಮೀಕರಾಗಿದ್ದರೂ ಕೂಡ, ನಾವು ಎಷ್ಟೋ ರೀತಿಯನ್ನು ವಾಕ್ಯವನ್ನು ತಿಳ್ಕೊಂಡರೂ ಕೂಡ, ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದಿದೆ ಅಂತಕ್ಕಂತ ವಿಷಯ ನಮ್ಗೆ ಇದರಿಂದ ಅರ್ಥವಾಗುವಂತದ್ದಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ದುಃಖಗಳಿಗೆ ಬಹುತೇಕ 100ಕ್ಕೆ 100ರಷ್ಟು ನಾವೇ ಕಾರಣಕರ್ತರಾಗಿರುತ್ತೇವೆ. ಯಾಕೆಂದರೆ ದೇವರು ಗಲಿಬಿಲಿಗೆ ಕಾರಣನಲ್ಲ, ಆತನು ಯಾವಾಗಲೂ ನಮ್ಮನ್ನ ಸಂತೋಷವಾಗಿ ನೋಡ್ಲಿಕ್ಕೆ ಬಯಸುವಂತವನಾಗಿದ್ದಾನೆ. ಆತನು ನಮ್ಮನ್ನ ಯಾವಾಗಲೂ ಕೂಡ ಸಂತೋಷದಿಂದ ನೋಡುವುದಕ್ಕೆ ಬಯಸುವಂತವನಾಗಿದ್ದಾನೆ. ಆದರೆ ನಾವು ಈ ಲೋಕದ ಸಂಗತಿಗಳಿಗೆ ನಾವು ಬಿದ್ದವರಾಗಿ, ಈ ಲೋಕದ ಸಂಗತಿಗಳನ್ನು ನೆಚ್ಚಿಕೊಂಡವರಾಗಿ, ಈ ಲೋಕಕ್ಕೆ ನಾವು ಹತ್ತಿರವಾಗಿ ನಾವು ಜೀವಿಸುವುದಕ್ಕೆ ನಾವು ಪ್ರಯತ್ನ ಮಾಡುವಾಗ ನಾವು ಸೋತು ಹೋಗ್ತೇವೆ, ನಾವು ಬಿದ್ದು ಹೋಗ್ತೇವೆ. ಈ ಲೋಕದಲ್ಲಿ ನಾವು ಅನೇಕ ರೀತಿಯಲ್ಲಿ ನಾವು ಸಂತೋಷ ಪಡಲಿಕ್ಕೆ ನಾವು ಬೇರೆಯ ರೀತಿಯಲ್ಲಿ ನಾವು ಬಯಸುವಂತವರಾಗಿದ್ದೇವೆ. ಹೀಗಿರುವಾಗ ದುಃಖಗಳು ಇಮ್ಮಡಿ ಆಗುವಂತದ್ದಾಗಿರ್ತದೆ. ಹಾಗಾಗಿ ಈ ದಿನಮಾನಗಳಲ್ಲಿ ನಮಗೆ ದುಃಖಗಳು ಬರಬೇಕಾದರೆ, ನಮಗೆ ಸಂಕಟಗಳು ಬರಬೇಕಾದರೆ ಬಹುತೇಕ ನಾವೇ ಕಾರಣರಾಗಿರ್ತೇವೆ. ದೇವರು ಕೊಟ್ಟಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ, ದೇವರು ಕೊಟ್ಟಿರ್ತಕ್ಕಂತ ನಮ್ಮ ಎಲ್ಲಾ ಕಾರ್ಯಗಳನ್ನ ನಾವು ವಾಕ್ಯಾನುಸಾರವಾಗಿ ನಾವು ತೆಗೆದುಕೊಂಡು ಹೋಗುವಾಗ ಕರ್ತನು ತಾನೇ ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸುವಂತವನಾಗಿದ್ದಾನೆ, ನಮ್ಮನ್ನು ಕಾಯುವಂತವನಾಗಿದ್ದಾನೆ. ನಮ್ಮ ದುಃಖಗಳು ಹೋಗಿ ನಾವು ಸಂತೋಷವುಳ್ಳವರಾಗಿ ನಾವು ಈ ಲೋಕದಲ್ಲಿ ನಾವು ಜೀವಿಸಬಹುದಾಗಿದೆ. ನಾವು ನಮ್ಮ ಈ ದಿನದ ಪ್ರಸ್ತಾಪದಲ್ಲಿ ನಾವು ಮುಂದುವರೆದು ನೋಡೋಣ. ನಾವು ಆದಿಕಾಂಡಗಳ ಪುಸ್ತಕಗಳಕ್ಕೆ ನಾವು ಬರುವಾಗ 24ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಇಬ್ಬರು ವ್ಯಕ್ತಿಗಳನ್ನು ನೋಡುವಂತವರಾಗಿದ್ದೇವೆ. ಆದಿಕಾಂಡಗಳ ಪುಸ್ತಕದ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾವು ಆ 24ನೇ ಅಧ್ಯಾಯದಲ್ಲಿ 67 ವಚನಗಳಿವೆ. ಆ 67 ವಚನಗಳಲ್ಲಿ ನಾವು ಇಡೀ ಸತ್ಯವೇದದ ಸಾರಾಂಶವನ್ನು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ ನಾವು. ಆ ವ್ಯಕ್ತಿ ಯಾರಪ್ಪ ಅಂದ್ರೆ, ನಾವು ಇಸಾಕನನ್ನ ಕುರಿತು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಇಸಾಕನ ಕುರಿತು ನಮ್ಮೆಲ್ಲರೂ ಕೂಡ ಗೊತ್ತಿದೆ, ಆತನು ವಾಗ್ದಾನದ ಫಲವಾಗಿ ಹುಟ್ಟಿದಂಥವನು, ಅಬ್ರಹಾಮನ ಏಕೈಕ ಪುತ್ರನಾಗಿದ್ದಂಥವನು. ಅಬ್ರಹಾಮನನ್ನ ನೀತಿಯು ಆ ನೀತಿಯ ನಿಮಿತ್ತವಾಗಿ ದೇವರು ಕೊಟ್ಟಂತ ಒಬ್ಬ ಶ್ರೇಷ್ಠವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದನು. ಅಬ್ರಹಾಮನು ಆತನನ್ನ ಪಡೆದಾಗ 100 ವರ್ಷದವನಾಗಿದ್ದನು ಎಂಬುದಾಗಿ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಇಸಾಕನ ಕುರಿತು ನಾವು ನೋಡುವಾಗ, ಇಸಾಕನು ಹುಟ್ಟಿದಾಗ ಆತನ ತಾಯಿ 23ನೇ ಅದೇ ಒಂದು ಆದಿಕಾಂಡಗಳ ಪುಸ್ತಕಕ್ಕೆ ನಾವು ಬರುವಾಗ 23ನೇ ಅಧ್ಯಾಯಕ್ಕೆ ನಾವು ಬರುವಾಗ 23ನೇ ಅಧ್ಯಾಯ 1ನೇ ವರ್ಷ ನೋಡ್ತೇವೆ ನಾವು. ಅಲ್ಲಿ ಸಾರಳು ಗತಿಸಿ ಹೋಗುವಂತ ನೋಡುವಂತವರಾಗಿದೆ. ಅದಾದ ನಂತರ ಗತಿಸಿ ಹೋದಾಗ ಇಸಾಕನು ಇನ್ನೂ ಕೂಡ ಆತನು ಯೌವನಸ್ಥನಾಗಿದ್ದನು.
ಅವನಿಗೆ ಯಾವ ಮದುವೆ ಕೂಡ ಆಗಿಲ್ಲ. ಅವನಿಗೆ ಯಾವ ರೀತಿಯಲ್ಲೂ ಕೂಡ ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಅಲ್ಲಿ ಯಾವ ಸ್ನೇಹಿತರನ್ನಾಗಲಿ ಆತನು ಮದುವೆ ವ್ಯವಸ್ಥೆಗೆ ಒಳಪಟ್ಟರೆ ಎಲ್ಲೂ ಅಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ನಾವು ನೋಡ್ತೇವೆ ಇಸಾಕನನ್ನ ಅವರ ತಾಯಿ ಬಿಟ್ಟು ಹೋಗುವಂತ ನೋಡುವಂತವರಾಗಿದ್ದೇವೆ. ಅಂದ್ರೆ ಏನು, ಸಾರಳು ಈ ಲೋಕವನ್ನ ಬಿಟ್ಟು ಹೋದಳು, ಇಸಾಕನನ್ನ ಒಬ್ಬಂಟಿಗನಾಗಿ ಬಿಟ್ಟು ಆಕೆ ಗತಿಸಿ ಹೋಗ್ತಾಳೆ. ಹೀಗಿರುವಾಗ ಸಾರಳನ್ನ ಕಳ್ಕೊಂಡಂತಹ ಇಸಾಕನಿಗೆ ಬಹಳ ದುಃಖವಿದೆ, ಸಂಕಟವಿದೆ. ಯಾಕೆ ನೋಡುವಾಗ ಮೊದಲನೇದಾಗಿ ಇಸಾಕನಿಗೆ ತಾಯಿ ಇಲ್ಲ, ತಾಯಿ ಅವನನ್ನ ಬಿಟ್ಟು ಹೋಗಿದ್ದಾಳೆ. ಎರಡನೇದಾಗಿ ನೋಡ್ತೇವೆ ನಾವು ಆತನಿಗೆ ಬಹಳ ವೃದ್ಧನಾಗಿರ್ತಕ್ಕಂತಹ ತಂದೆ ಇದ್ದಾನೆ. ಆತನು ಯಾರು? ಅಬ್ರಹಾಮನು. ಅಬ್ರಹಾಮನು ಈಗ ಏನಾಗಿದ್ದಾನೆ? ದಿನ ತುಂಬಿದ ಮುದುಕನಾಗಿದ್ದಾನೆ. ಈಗ ಆತನಿಗೆ ಮೊದಲಿದ್ದಂತಹ ಒಂದು ಆ ಬಲವಿಲ್ಲ, ಶಕ್ತಿ ಇಲ್ಲ. ನಂತರ ನೋಡ್ತೇವೆ ನಾವು ಇಸಾಕನಿಗೆ ಇನ್ನೂ ಕೂಡ ಆತನಿಗೆ ಮದುವೆ ಆಗಿಲ್ಲ, ಆತನು ಮದುವೆ ವ್ಯವಸ್ಥೆಗೆ ಒಳಪಟ್ಟಿಲ್ಲ. ಈಗಿರುವಾಗ ಆತನಿಗೆ ಏನಾಗಿದೆ? ಈಗ ಬಹಳ ದುಃಖ ಉಂಟಾಗಿದೆ. ಆ ದುಃಖ ಇರುವಾಗ ನಾವು ನೋಡ್ತೇವೆ ಅಬ್ರಹಾಮನು ತನ್ನ ಹೆಂಡತಿಯಾದಂತಹ ಸಾರಾಯಳನ್ನ ಕಳ್ಕೊಂಡ ನಂತರ ಆತನು ಮತ್ತೊಂದು ಮದುವೆಯನ್ನು ಆಗ್ತಾನೆ. ಅಂದ್ರೆ ಏನು, ಆತನು ತನ್ನ ದುಃಖವನ್ನ ಮರೆಯೋದಕ್ಕೋಸ್ಕರ ಮತ್ತೊಂದು ಹೆಂಡತಿಯ ಮುಖಾಂತರವಾಗಿ ಆತನು ಆ ಹೆಂಡತಿಯ ಮುಖಾಂತರವಾಗಿ ಮತ್ತೆ ಆತನು ಸಂತೋಷವನ್ನ ಪಡ್ಕೊಂಡನು. ಆದ್ರೆ ಇಸಾಕನ ದೃಷ್ಟಿಗೆ ನಾವು ಬರುವಾಗ ಇಸಾಕನು ತನ್ನ ತಾಯಿಯನ್ನ ಕಳ್ಕೊಂಡು ಬಹಳ ದುಃಖದಲ್ಲಿದ್ದಾನೆ. ಆ ದುಃಖ ಹೇಳಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಆ ದುಃಖದಲ್ಲಿರ್ತಕ್ಕಂತ ಇಸಾಕನು ಆತನೇನ್ ಮಾಡ್ತಾನೆ? ಈಗ ನಾವು ನೋಡ್ತೇವೆ 24:63 ನಾವು ಬರುವಾಗ ಅಲ್ಲಿ ನಾವು ನೋಡುವಾಗ ಅಬ್ರಹಾಮನು ತನ್ನ ಮಗನಾಗಿರ್ತಕ್ಕಂತಹ ಇಸಾಕನಿಗೋಸ್ಕರ ತನ್ನ ಸ್ವಕುಲದಲ್ಲಿ ತನ್ನ ಸ್ವಕುಲದವರಿಂದ ಹೆಣ್ಣನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ತನ್ನ ಆಳಿಗೆ ಆತನು ಆಜ್ಞೆ ಮಾಡಿ ಆತನು ಕಳಿಸುವಾಗ ಆತನ ಆಳಾದರೂ ಏನ್ ಮಾಡ್ತಾನೆ? ಈಗ ವಾಕ್ಯಾನುಸಾರವಾಗಿ ಪ್ರಾರ್ಥನೆ ಮೂಲಕವಾಗಿ ಆತನ ಏನ್ ಮಾಡ್ತಾನೀಗ ರೆಬೆಕ್ಕಳನ್ನ ಪಡ್ಕೊಂಡು ಆತನ ಏನ್ ಮಾಡ್ತಾನೆ? ಈಗ ವಾಪಸ್ಸು ಆತನು ತನ್ನ ಸ್ವದೇಶಕ್ಕೆ ಬರುವಾಗ ಸಾಯಂಕಾಲ ಆಗಿರ್ತದೆ. ಸಾಯಂಕಾಲವಾಗಿರುವಾಗ ನೋಡ್ತೇವೆ ನಾವು ರೂಪಮೂರ್ಣ ಬರುವಾಗ ನೋಡು ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದನು. ಅಂದ್ರೆ ಏನು, ಇಸಾಕನು ಆತನು ಯಾವಾಗಲೂ ಕೂಡ ಧ್ಯಾನ ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ದನು. ಒಂದು ವೇಳೆ ಆತನು ಆತನ ಹಾಳು ತನ್ನ ಸಂಗಾತಿಯನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಅಂತಕ್ಕಂತ ಆಲೋಚನೆಯಲ್ಲಿ ಅವನು ಧ್ಯಾನ ಮಾಡ್ಲಿಕ್ಕೆ ಹೋಗಿಲ್ಲ. ಅಚಾನಕ್ ಆಗಿ ಏನ್ ಮಾಡಿದಾನೆ, ಆತನು ಧ್ಯಾನ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅದರ ಅರ್ಥ ಏನು, ಅವ್ರಿಗಿರ್ತಕ್ಕಂತ ದುಃಖಗಳನ್ನ ಸಂಕಟಗಳನ್ನ ಚಿಂತೆಯನ್ನ ಭಾರವನ್ನ ಆತನು ಯಾರ ಮುಂದೆಯೂ ಕೂಡ ಆತನು ಹೇಳಿಕೊಳ್ತಾ ಇಲ್ಲ. ಎಷ್ಟೇ ಏಕೆ ತನ್ನ ತಂದೆ ಆಗಿರ್ತಕ್ಕಂತ ಅಬ್ರಹಾಮನ ಮುಂದೆಯೂ ಕೂಡ ಆತನು ತನ್ನ ದುಃಖವನ್ನ ಹೇಳ್ಕೊಳ್ತಾ ಇಲ್ಲ. ಅವನಿಗೆ ದುಃಖವಿದೆ, ತನ್ನ ತಾಯಿಯನ್ನ ಕಳ್ಕೊಂಡ ದುಃಖ ಇದೆ. ಆ ದುಃಖದ ನಿಮಿತ್ತವಾಗಿ ಆತನ ಏನ್ ಮಾಡ್ತಿದ್ದಾನೆ? ಈಗ ಆತನು ಪ್ರತಿನಿತ್ಯವೂ ಕೂಡ ದೇವರ ಬಳಿಯಲ್ಲಿ ಆತನು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಬಹುಶಃ ಆತನು ಹೀಗೆ ಪ್ರಾರ್ಥನೆ ಮಾಡಬಹುದು, ನನ್ನ ತಂದೆಯೇ, ನನ್ನ ಈ ಲೋಕದ ತಂದೆಯು ವೃದ್ಧನಾಗಿದ್ದಾನೆ, ನನ್ನ ತಾಯಿ ಕಳ್ಕೊಂಡಿದ್ದೇನೆ, ನನಗೆ ದುಃಖವಿದೆ, ನನಗೆ ಒಳ್ಳೆಯ ಸಂಗಾತಿಯನ್ನು ಕೊಡು ಎಂಬುದಾಗಿ ಆತನು ಬೇಡಿಕೊಂಡಿರಬಹುದು. ಅದರ ಫಲವಾಗಿ ನಾವು ನೋಡ್ತೇವೆ ಮುಂದೆ ನಾವು ನೋಡುವಾಗ ನೋಡ್ತೇವೆ ನಾವು ಇಸಾಕನಿಗೆ ತಿಳಿದ ನಂತರ ಇಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾಗೆ ಕರೆದುಕೊಂಡು ಹೋದನು. ನಾವು ನೋಡ್ತೇವೆ ಆ ಆಳು ಏನ್ ಮಾಡ್ತಾನೆ, ಈಗ ರೆಬೆಕ್ಕಳನ್ನ ಕರ್ಕೊಂಡು ಬಂದಾಗ ಅವಳೇನ್ ಮಾಡ್ತಾಳೆ, ಈಗ ಆ ಅವನನ್ನು ಯಾರು ಎಂಬುದಾಗಿ ಕೇಳುವಾಗ ಆತನೇ ನನ್ನ ಒಡೆಯನು ಎಂಬುದಾಗಿ ಆ ಆಳು ಹೇಳುವಾಗ ಏನ್ ಮಾಡ್ತಾಳೆ, ಈಗ ರೆಬೆಕ್ಕಳು ಇಳಿದು ಏನ್ ಮಾಡ್ತಾಳೆ, ಈಗ ಅವಳು ಮುಸುಕನ್ನ ಹಾಕೊಂಡು ನೋಡ್ತೇವೆ ನಾವು. ಆಕೆ ಏನ್ ಮಾಡ್ತಾಳೆ, ಈಗ ಆಕೆಯು ಕೂಡ ಆ ಗಂಡನನ್ನ ನೋಡಿ ಅಥವಾ ತನಗೆ ಗೊತ್ತು ಮಾಡಿದಂತ ಆ ವ್ಯಕ್ತಿಯನ್ನ ನೋಡಿ ಏನ್ ಮಾಡ್ತಾಳೆ, ಈಗ ಅವಳು ಸುಕ್ಕು ಹಾಕಿಕೊಂಡು ನೋಡ್ತೇವೆ ನಾವು. ಅದಾದ ನಂತರ ಏನ್ ಮಾಡ್ತಾನೆ, ಈಗ ಆ ಇಸಾಕನು ತನ್ನ ಹೆಂಡತಿಯಾಗಿ ನೇಮಕವಾಗಿದ್ದಂತ ಆ ರೆಬೆಕ್ಕಳನ್ನ ಏನ್ ಮಾಡ್ತಾನೆ, ಈಗ ಆತನು ತನ್ನ ಗುಡಾರದೊಳಕ್ಕೆ ಆತನು ಕರೆದುಕೊಂಡು ಹೋದನು. ಈ ಮೂಲಕವಾಗಿ ನೋಡ್ತೇವೆ ನಾವು ನಾವು ನೋಡ್ತೇವೆ 67 ನಾವು ಬರುವಾಗ ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು. ಅಂದ್ರೆ ಏನು, ಆತನಿಗೆ ದುಃಖ ಇತ್ತು, ಆತನಿಗೆ ಸಂಕಟವಿತ್ತು. ಆ ದುಃಖವನ್ನ ಸಂಕಟವನ್ನ ಆತ ಏನ್ ಮಾಡಿದಾಗ ಆತನು ತನ್ನ ಹೆಂಡತಿಯಾಗಿ ಬಂದಂತಹ ಆ ಪ್ರಿಯಳ ಮುಖಾಂತರವಾಗಿ ತನ್ನ ದುಃಖವನ್ನ ಶಮನ ಮಾಡಿಕೊಂಡನು ಎಂಬುದನ್ನು ನೋಡ್ತೇವೆ ನಾವು. ಇದರಿಂದ
ನನಗೂ ನಮಗೂ ತಿಳಿಯುವಂತ ಆತ್ಮೀಕವಾದ ಪಾಠವಿನಿಮಯ ನೋಡುವಾಗ, ಯಾವುದೇ ಒಬ್ಬ ಒಬ್ಬ ಸ್ತ್ರೀ ತನ್ನ ಗಂಡನ ಮನೆಗೆ ಆಕೆ ಹೋಗುವಾಗ, ಯಾವುದೇ ಒಬ್ಬ ಸ್ತ್ರೀ ಆ ಗಂಡನನ್ನ ಹುಡುಕಿಕೊಂಡು ಹೋಗುವಾಗ, ಆಕೆಯು ಆ ಗಂಡನ ದುಃಖಗಳನ್ನ ಹೋಗಲಾಡಿಸುವಂತಹ ಪತ್ನಿಯಾಗಬೇಕು. ಈ ಸತ್ಯವನ್ನು ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ಅನಪ್ರಿಯ ದೇವ ಜನರೇ, ನಾವು ಈ ರಾತ್ರಿ ಯೋಚನೆ ಮಾಡೋಣ. ನಮ್ಮ ಕುಟುಂಬಗಳಲ್ಲಿಯೂ ಕೂಡ ನಾವು ಕುಟುಂಬಸ್ಥರಾಗಿದ್ದೇವೆ. ನಮ್ಮ ಕುಟುಂಬದಲ್ಲಿಯೂ ಕೂಡ ಎಷ್ಟೋ ಯೌವನಸ್ಥರಿದ್ದಾರೆ. ನಾನು ಎನಿಸ್ತೇನೆ, ನಾವೆಲ್ಲರೂ ಕೂಡ ಈ ಒಂದು CBFC ಕುಟುಂಬದ ಮೂಲಕವಾಗಿ ನಾವೆಲ್ಲರೂ ಇಲ್ಲಿ ಕುಟುಂಬವಾಗಿ ನಾವು ಸೇರ್ತೇವೆ. ದಯಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳೆಲ್ಲರನ್ನು ಕೂಡ ನಾವು ಕುಟುಂಬಸ್ಥರಾಗಿ, ನಾವು ನಮ್ಮ ಯೌವನಸ್ಥ ಮಕ್ಕಳನ್ನ ಕೂಡಿಸುವಾಗ ಇಂತಹ ಸತ್ಯಗಳನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ನೋಡ್ತೇವೆ, ಇಸಾಕನು ತನ್ನ ಜೀವಿತವನ್ನ ಅವನು ಬಹಳ ಬಹಳ ಬಹಳವಾದ ರೀತಿಯಲ್ಲಿ ಆತನು ಕಾಪಾಡಿಕೊಂಡನು, ಪವಿತ್ರವಾದ ರೀತಿಯಲ್ಲಿ ಕಾಪಾಡಿಕೊಂಡು ನೋಡ್ತೇವೆ. ನಾವು ಆತನ ಅವನು ಕುರಿತು ನಾವು ನೋಡುವಾಗ, ಆತನ ಪೂರ್ವ ಸ್ವಭಾವಗಳನ್ನು ನೋಡುವಾಗ, ಎಲ್ಲೂ ಕೂಡ ನಾವು ತಪ್ಪಾದಂತಹ ಒಂದು ಸ್ಥಿತಿಯನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಎಂಬುದಾಗ ನೋಡುವಾಗ, ಅಬ್ರಹಾಮನು ಆತನನ್ನ ಅಷ್ಟು ಬಹಳ ಆತ್ಮೀಕವಾದ ರೀತಿಯಲ್ಲಿ ಬೆಳೆಸಿದ್ದನು, ಆತ್ಮೀಕವಾದ ರೀತಿಯಲ್ಲಿ ಆತನನ್ನ ಬೆಳೆಸಿದ್ದನು. ಆತನು ತಕ್ಕ ಕಾಲ ಬರುವ ತನಕ ತನ್ನ ಬಡದಿಗೋಸ್ಕರ ಆತನು ಬಹಳ ಉತ್ಸುಕನಾಗಿ ದೇವರ ಬಳಿಯಲ್ಲಿ ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಆತನು ಕಾಯುವಂತವನಾಗಿದ್ದನು. ತನ್ನ ತಾಯಿಯ ದುಃಖವನ್ನು ಆತನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದನು. ಆ ದುಃಖವನ್ನ ಆತನು ಮರೆಯಬೇಕಾದರೆ ಏನ್ ಮಾಡಬೇಕಾಗಿತ್ತು? ಆತನ ಹೆಂಡತಿ ಅವನಿಗೆ ಹೆಂಡತಿಯಾಗಿ ಬರಬೇಕಾಗಿತ್ತು. ಹೀಗಿರುವಾಗ ನನ್ನ ಪ್ರಿಯ ದೇವಜನರೇ, ಕುಟುಂಬ ವ್ಯವಸ್ಥೆಗೆ ಒಳಪಟ್ಟಿರ್ತಕ್ಕಂಥ ನಾವುಗಳು, ನಾವು ಕುಟುಂಬಸ್ಥರಾಗಿರ್ತಕ್ಕಂಥ ಗಂಡನಾಗಿರ್ತಕ್ಕಂಥ ನಾನು ಸಂತೋಷವಾಗಿರಬೇಕಾದ್ರೆ, ನಾನು ಸಮೃದ್ಧಿಯಾಗಿ ಜೀವಿಸಬೇಕಾದ್ರೆ, ನನ್ನ ಮಡದಿಯ ಸ್ಥಾನಮಾನಗಳು ಕೂಡ ಅಷ್ಟೇ ಉತ್ತಮವಾಗಿರಬೇಕು. ನನ್ನ ಮಡದಿ ನನಗೆ ಆಕೆ ಧೈರ್ಯ ತುಂಬುವಳ ತರಾಗಿರ್ಬೇಕು. ಆಕೆ ನನಗೆ ಯಾವಾಗಲೂ ಕೂಡ ನನ್ನೊಟ್ಟಿಗೆ ಆಕೆ ವಾಕ್ಯಾನುಸಾರವಾಗಿ ಮಾತನಾಡುವಂತಳಾಗಿರ್ಬೇಕು. ನನಗೆ ದುಃಖ ಬರುವಾಗ, ನನಗೆ ಸಂಕಟ ಬರುವಾಗ, ಚಿಂತೆಗಳು ಬರುವಾಗ, ಆ ಚಿಂತೆಗಳ ಮೇಲೆ ಮತ್ತೆ ಆಕೆ ಚಿಂತೆಯನ್ನು ಹೆಚ್ಚಿಸುವಂತವಳಾಗಿರಬಾರದು. ಆಕೆ ಏನ್ ಮಾಡ್ಬೇಕು? ನಮಗೆ ಸಲಹೆಯನ್ನ ಕೊಡುವಂತಹ, ನಮಗೆ ವಾಕ್ಯಾನುಸಾರವಾಗಿ ಆಕೆ ಸಲಹೆಯನ್ನ ಕೊಡುವಂತವಳಾಗಿರ್ಬೇಕು. ಆಕೆ ನಮಗೆ ಗುರುವಾಗಿರ್ಬೇಕು. ಒಂದು ವೇಳೆ ಹೆಂಡತಿಗೆ ದುಃಖ ಬರುವಾಗ ನಾವು ಆಕೆಗೆ ಸಲಹೆಗಾರರಾಗಿ ಆಕೆಯ ದುಃಖವನ್ನ ಹೋಗಲಾಡಿಸ್ಲಿಕ್ಕೆ ನಾವು ಕೂಡ ಪ್ರಯತ್ನವನ್ನ ಪಡಬೇಕು. ಹೀಗಿರುವಾಗ ತಂದೆ ತಾಯಿಗಳಾಗಿರ್ತಕ್ಕಂಥ ನಾವು ನಮ್ಮ ಮಕ್ಕಳ ದುಃಖಗಳನ್ನು ಹೋಗಲಾಡಿಸ್ಬೇಕಾದ್ರೆ, ನಾವು ಕುಟುಂಬದಲ್ಲಿ ನಾವು ಮಾದರಿಯಾಗಿ ನಾವು ಜೀವಿಸ್ಬೇಕು. ನನ್ನನ್ನು ನೋಡುವಾಗ ನನ್ನ ಮಕ್ಕಳು, ನನ್ನ ತಂದೆ ನಿಷ್ಕಳಂಕನಾಗಿದ್ದಾನೆ, ನನ್ನ ತಂದೆ ಯಾವಾಗಲೂ ಪ್ರಾರ್ಥನೆ ವೀರನಾಗಿದ್ದಾನೆ, ಆದ್ದರಿಂದ ನಾನು ನನ್ನ ತಂದೆಗೆ ಯಾವ ಮೋಸವನ್ನು ಮಾಡದೆ ನನ್ನ ತಂದೆಗೆ ವಾಕ್ಯಾನುಸಾರವಾಗಿ ನಾನು ಜೀವಿಸುವಂತ ಮಗನಾಗಬೇಕು, ಮಗಳಾಗಬೇಕು ಎಂಬತಕ್ಕಂಥ ಆಲೋಚನೆ ನನ್ನ ಮಕ್ಕಳಲ್ಲಿ ಉಂಟಾಗಬೇಕಾದರೆ, ನಾನು ಮಾದರಿಯಂತ ಜೀವಿತವನ್ನ ಜೀವಿಸುವಂತವನಾಗಿರ್ಬೇಕು. ನಾನು ನನ್ನ ಕುಟುಂಬದಲ್ಲಿ ನಾನು ಉತ್ತಮವಾದ ಮಗನಾಗಿ ಜೀವಿಸಬೇಕಾದ್ರೆ, ನನ್ನ ಹೆಂಡತಿ ನನ್ನ ನೋಡಿ ಅದೇ ನಾನು ಒಳ್ಳೆಯ ನನ್ನ ಗಂಡನನ್ನ ಪಡೆದೇನೆ ಎಂಬುದಾಗಿ ಆಕೆ ಸಂತೋಷ ಪಡಬೇಕಾದ್ರೆ, ನಾನು ಆಕೆಯ ಮುಂದೆ ನಾನು ವಾಕ್ಯಾನುಸಾರವಾಗಿ ಜೀವಿಸಬೇಕು. ಹೀಗೆ ಜೀವಿಸುವಾಗ ನಮ್ಮ ಕುಟುಂಬಗಳು ಸಂತೋಷದ ಕುಟುಂಬವಾಗಿ, ಸುಖಿಯ ಕುಟುಂಬವಾಗಿ, ಯಾವ ಸಮಸ್ಯೆಗಳಿಲ್ಲದೆ ಸಮೃದ್ಧಿಯಾದ ಕುಟುಂಬಗಳಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುವುದಾಗಿದೆ. ಪ್ರಿಯರೇ, ಅದನ್ನು ಬಿಟ್ಟು ನಾವು ಪ್ರಕಟಣೆ ಪುಸ್ತಕದ ಪ್ರಕಾರವಾಗಿ ನಾವು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ನಾವು ಉಗುರು ಬೆಚ್ಚಿಗೆ ನಾವು ಜೀವಿಸುವಾಗ ಕರ್ತನು ತಾನೇ ಪ್ರಾರ್ಥನೆಗಳನ್ನ ಖಂಡಿತವಾಗಿ ಕೇಳುವುದಿಲ್ಲ. ಪ್ರಿಯರೇ, ಹಾಗಾಗಿ ನಾವು ನಮ್ಮ ದುಃಖಗಳನ್ನ ಹೋಗಲಾಡಿಸಿಕೊಳ್ಳಬೇಕಾದ್ರೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ವಾಕ್ಯಾನುಸಾರವಾಗಿ ಕರ್ತನಾದಂತೆ ಯೇಸು ಕ್ರಿಸ್ತನನ್ನ ಯಾರು ಎಂಬುದಾಗಿ ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸರಿಯಾದ ರೀತಿಯಲ್ಲಿ ನಾವು ವಾಕ್ಯವನ್ನು ನಾವು ತಿಳ್ಕೊಳ್ಳಬೇಕು. ಸರಿಯಾದ ರೀತಿಯಲ್ಲಿ ನಾವು ವಾಕ್ಯಾನುಸಾರವಾಗಿ ನಾವು ಜೀವಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆಗ ತಾನೇ ನಮ್ಮ ದುಃಖಗಳು ಹೋಗಿ ನಮಗೆ ಆನಂದವು ಬರುವಂತದ್ದಾಗಿದೆ, ನಮ್ಮ ಕುಟುಂಬಗಳಲ್ಲಿ ಸಂತೋಷವು ಬರುವಂತದ್ದಾಗಿದೆ, ನಮ್ಮ ಸಭೆಗಳಲ್ಲಿ ಸಂತೋಷ ಬರುವಂತದ್ದಾಗಿದೆ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಬೆಳಕು ಬರುವಂತದ್ದಾಗಿದೆ. ಈ ರೀತಿಯಾಗಿ ಕರ್ತನು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ಸಂತೈಸಿದೆ ಎಂಬುದಾಗಿ ನಾನು ಆಸೆ ಪಡುವಂತವನಾಗಿದ್ದೇನೆ. ಕರ್ತನು ತಾನೇ ಕೊಟ್ಟಂತ ಈ ಒಂದು ಸುಂದರವಾದ ಸಮಯಕ್ಕೋಸ್ಕರ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವಂತವನಾಗಿದ್ದೇನೆ. ಹಾಗೆ ಕೂಡಿ ಬಂದಿರ್ತಕ್ಕಂಥ ಎಲ್ಲಾ ನನ್ನ ದೇವ ಜನರಿಗೆ, ಇಷ್ಟೋತ್ತದ ನೊಟ್ಟಿಗೆ
ಈ ವಾಕ್ಯ ಸಂದೇಶವನ್ನು ಕೇಳಿದಂತ ಎಲ್ಲಾ ನನ್ನ ಪ್ರಿಯರಿಗೆ, ವಿಶೇಷವಾಗಿ ಕೂಡಿ ಬಂದಿರತಕ್ಕಂತ ಹಿರಿಯರಿಗೆ ನಾನು ವಂದಿಸಿ ನನ್ನ ಪ್ರಸ್ತಾಪವನ್ನು ಮುಗಿಸುವಂತವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್.